ಮುಂದಿನ ಸುದ್ದಿ ಅಕ್ರಮ ಮನೆಯೊಂದರ ತೆರವು ಕಾರ್ಯಾಚರಣೆ ವೇಳೆ ಅರಣ್ಯಾಧಿಕಾರಿಗಳ ಜೊತೆಗೆ ವಾಗ್ವಾದ ನಡೆಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿ ತನ್ನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಿಸಿರುವ ಬಗ್ಗೆ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಸಿಎಂ ಮತ್ತು ಅರಣ್ಯ ಖಾತೆ ಸಚಿವ ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಬೆದರಿಕೆ ತಂತ್ರಗಳಿಗೆ ಬಗ್ಗೋದಿಲ್ಲ ಬಡವರಿಗಾಗಿ ಜೈಲು ಸೇರಲು ಸಿದ್ಧನಿದ್ದೇನೆ ಎಂದು ಸವಾಲು ಹಾಕಿದ್ದಾರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ರಮ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾಗ ಶಾಸಕ ಹರೀಶ್ ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ಆಗಿತ್ತು ಈ ಕುರಿತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಇದಕ್ಕೆ ಸಂಬಂಧಿಸಿ ಫೇಸ್ಬುಕ್ನಲ್ಲಿ ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರ ಬಹಿರಂಗ ಸವಾಲು ಹಾಕಿರುವ ಶಾಸಕ ಪೂಂಜಾ ಮಾನ್ಯ ಮುಖ್ಯಮಂತ್ರಿಗಳೇ ಅರಣ್ಯ ಸಚಿವರೇ ನಿಮ್ಮ ಈ ಬೆದರಿಕೆ ತಂತ್ರಗಳಿಗೆ ನಾನು ಬೆದರೋದಿಲ್ಲ ಮತ್ತೆ ಹೇಳ್ತಿದ್ದೇನೆ ಬಡವರಿಗಾಗಿ ಇಂಥ ನೂರು ಕೇಸ್ಗಳನ್ನು ಹಾಕಿಸ್ಕೊಳ್ಳೋದಕ್ಕೂ ಸಿದ್ಧನಿದ್ದೇನೆ ಜೈಲು ಸೇರೋಕ್ಕೂ ತಯಾರಿದ್ದೇನೆ ಹೀಗಂತ ಇದೇನಾಗುತ್ತೆ ನೋಡೇ ಬಿಡೋಣ ನಾನು ಶಾಸಕರಾಗಿರುವುದು ನನ್ನ ಜನರ ಸೇವೆ ಮತ್ತು ಅವರ ರಕ್ಷಣೆಗೆ ಜೈಲಿಗೆ ಹೋಗಲು ಸಿದ್ಧ ಬಾಲ್ಯದಿಂದಲೂ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೀರ್ ಸಾವರ್ಕರ್ ಭಗತ್ ಸಿಂಗ್ ಮುಂತಾದವರ ಆದರ್ಶಗಳನ್ನ ಇಟ್ಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದರೆ ಎ ಬಿ ಯು ಪಿ ದಿನಗಳಿಂದ ಜನಸೇವೆ ಜನರಿಗಾಗಿ ಸಂಘರ್ಷ ಮಾಡಿಕೊಂಡು ನಾಯಕನಾದವನು ನಾನು ಜನರಿಂದ ಶಾಸಕನಾಗಿ ಆ ಜನರಿಗೋಸ್ಕರ ಇರುವವನು ಅದಕ್ಕೆ ಯಾವ ಬೆಲೆ ತರಲು ಸಿದ್ಧ ಅಂತ ಹೇಳಿದ್ದಾರೆ ಆಗಲಿ ಒಂದು ಕಡೆ ಈಶ್ವರ್ ಖಂಡ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಸವಾಲನ್ನು ಹಾಕಿದ್ದಾರೆ